ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ನಾನ್ ನಿಮ್ ರಮೇಶ್ ಸರ್ ನಿಮಗೋಸ್ಕರ ಇವತ್ತು ಒಂದು ಸೂಪರ್ ಹಿಟ್ ಆಗಿರ್ತಕ್ಕಂತಹ ಪಾಠದೊಂದಿಗೆ ಬಂದಿದ್ದೇನೆ ಮೊಘಲ್ ಸಾಮ್ರಾಜ್ಯ ಬನ್ನಿ ಕೆ ಎಸ್ ಪರೀಕ್ಷೆ ತಯಾರಿಯಲ್ಲಿದ್ದೀರಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಸರಣಿಗಳು ಬೇಕಾಗತ್ತೆ ಮಧ್ಯಕಾಲೀನ ಭಾರತದ ಇತಿಹಾಸದ ಎಲ್ಲ ವಿಡಿಯೋಗಳನ್ನ ಕೂಡ ನೀವು ಈ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಅಲ್ಲಿ ಪಡಿಬಹುದು ಮತ್ತೆ ನಿಮಗೆ ಮೊಘಲ್ ಸಾಮ್ರಾಜ್ಯದ ಕ್ಲಾಸ್ ಒನ್ ಇವತ್ತು ಶುರು ಮಾಡ್ತಾ ಇದ್ದೀನಿ ನೀವು ಒಂದು ಸಂಪೂರ್ಣ ಅಧ್ಯಯನ ಕೆ ಎ ಎಸ್ ಇರ್ಬೋದು ಅಥವಾ ಕೆಸೆಟ್ಸ್ ಪರೀಕ್ಷೆಗಳಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳಿಗೆ ನಿಮ್ಮ ತಯಾರಿಗಾಗಿ ಈ ಒಂದು ಎಪಿಸೋಡ್ಗಳನ್ನು ಶುರು ಮಾಡ್ತಾ ಇದ್ದೀನಿ ನೋಡಿದಂಥವ್ರು ತುಂಬಾ ಜನರಿಗೆ ಈ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವು ಕೂಡ ಹೆಲ್ಪ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೂ ಕೂಡ ನಿಮ್ಮ ಧನ ಸಹಾಯದ ಅಗತ್ಯ ಇರುತ್ತೆ ಸೊ ಅದನ್ನ ಸಹಾಯವನ್ನು ಕೊಡೋದ್ರ ಮುಖಾಂತರವಾಗಿಯೂ ಕೂಡ ನೀವು ಸಕ್ಸಸ್ಫುಲ್ ಆಗ್ಬೋದು ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಈ ಸ್ಕ್ರೀನ್ಶಾಟ್ ನ ನೀವು ಕೂಡ ಪೇ ಮಾಡಬಹುದು ಆ ಮುಖಾಂತರ ಚಾನೆಲ್ ಡೆವಲಪ್ಮೆಂಟ್ ಗೆ ನೀವು ನಮ್ಮ ಸಹಾಯವನ್ನ ಮಾಡಬಹುದು ಬನ್ನಿ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ನಾವೀಗ ಕಲಿತಾ ಹೋಗೋಣ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊಘಲ್ ಸಾಮ್ರಾಜ್ಯ ಏನಿದೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂತ ವಿಚಾರಧಾರೆ ಕೂಡ ನಮ್ಗೆ ಯಾವಾಗ್ಲೂ ಸಿಕ್ತಾ ಹೋಗತ್ತೆ ನೋಡಿ ಮೊಘಲ್ ಸಾಮ್ರಾಜ್ಯದ ವಿಚಾರದಲ್ಲಿ ನಾವು ನೋಡ್ತಕ್ಕಂಥದ್ದು ಮೊಘಲ್ ಸಾಮ್ರಾಜ್ಯದ ಅಧ್ಯಯನವನ್ನ ನೀವು ಎರಡು ಹಂತಗಳಲ್ಲಿ ಅಧ್ಯಯನ ಮಾಡಬೇಕು ಮೊದಲನೇ ಹಂತ ಸಾವಿರದ ಐನೂರ ಇಪ್ಪತ್ತಾರರಿಂದ ಸಾವಿರದ ಏಳ್ನೂರ ಏಳರವರೆಗೆ ಎರಡನೇ ಹಂತದ ಅಧ್ಯಯನ ಸಾವಿರದ ಏಳ್ನೂರ ಏಳು ಅಂದ್ರೆ ಔರಂಗಜೇಬ್ನ ಮರಣಾನಂತರ ಒಂದನೇ ಬಹದ್ದೂರ್ ಶಾ ಜಾಫರ್ನಿಂದ ಹಿಡಿದುಬಿಟ್ಟು ಎರಡನೇ ಬಹದ್ದೂರ್ ಶಾ ಜಾಫರ್ ವರೆಗೂ ಕೂಡ ನೀವು ಅಧ್ಯಯನ ಮಾಡಬೇಕಾಗತ್ತೆ ಓಕೆ ಮತ್ತೆ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಈ ಮೊಘಲ್ ಅನ್ನೋ ಪದ ಮೂಲವನ್ನು ಹುಡ್ಕೊಂಡ್ರೆ ಅದು ಮಂಗೋಲ್ ಅಂತ ಹೇಳಿ ಕರಿತೀವಿ ಸೊ ಇದೇನಾಗಿತ್ತು ಅಂತಂದ್ರೆ ಮಂಗೋಲಿಯನ್ ಬುಡಕಟ್ಟಿನಿಂದ ಸ್ಟಾರ್ಟ್ ಆಗಿ ಪರ್ಷಿಯಾ ಕಡೆಗಡೆ ಬಂದು ಪರ್ಷಿಯಾದಿಂದ ಭಾರತಕ್ಕೆ ಎಂಟ್ರಿ ಇದು ಹಂಗಾಗಿ ಇದನ್ನ ಇಂಡೋ ಆರಿಯನ್ಸ್ ವರ್ಜನ್ಸ್ ಅಂತನೂ ಕೂಡ ಕರೀಲಾಗತ್ತೆ ಹಾಗಾಗಿ ಮಂಗೋಲ್ ಅನ್ನುವಂತಹ ಪದವೇ ಮೊಘಲ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು ನಮ್ಗಿಲ್ಲಿ ಕಂಡು ಬರ್ತಕ್ಕಂತ ವಿಚಾರ ಓಕೆ ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಮೊಘಲ್ ಸಾಮ್ರಾಜ್ಯದ ಆರಂಭಿಕದ ಯುಗವನ್ನ ನೀವು ನೋಡೋದಾದ್ರೆ ಮೊದಲ ಹಂತದಲ್ಲಿ ನೀವು ನೋಡೋದಾದ್ರೆ ಸೊ ಮೊದಲ ಹಂತ ಬರೋದು ಸಾವಿರದ ಐನೂರ ಇಪ್ಪತ್ತಾರ ಸಾವಿರದ ಏಳ್ನೂರ ಏಳು ಈ ಸಂದರ್ಭದಲ್ಲಿ ನೀವು ನೋಡಬಹುದು ಬಹಳ ಪ್ರಮುಖವಾಗಿರ್ತಕ್ಕಂಥ ದೊರೆಗಳಲ್ಲಿ ಬಾಬರ್ ಈ ಓಂ ಸಾಮ್ರಾಜ್ಯದ ಸ್ಥಾಪಕ ಸಾವಿರದ ಐನೂರ ಇಪ್ಪತ್ತಾರ ಮೂವತ್ತು ಬಾರದಲ್ಲಿ ಕೇವಲ ಒಂದು ನಾಲ್ಕು ವರ್ಷಗಳ ಅಧಿಕಾರ ಅಂತ ಹೇಳಲಾಗತ್ತೆ ಇನ್ನು ಎರಡನೇದಾಗಿ ಬಾಬರ್ನ ಹಿರಿಯ ಮಗ ಹುಮಾಯುನ್ ಅಧಿಕಾರಕ್ಕೆ ಬರ್ತಾನೆ ಸಾವಿರದ ಐನೂರ ಮೂವತ್ತರಿಂದ ನಲವತ್ತರವರೆಗೆ ಅಧಿಕಾರ ಮಾಡ್ದ ಆನಂತರ ತನ್ನ ಅಧಿಕಾರವನ್ನ ಕಳ್ಕಂಡ ಈ ಮಧ್ಯದಲ್ಲಿ ಸೂರ್ ಸಂತತಿ ಅಧಿಕಾರವನ್ನ ಮಾಡ್ತು ಶೇರ್ ಶಾ ಸೂರ್ ಅಂತ ಕರಿತೀವಲ್ಲ ಅವ್ರ್ ಅಧಿಕಾರ ಮಾಡಿದ್ರು ಪುನಃ ಮತ್ತೆ ಇಬ್ರಾಹಿಂ ಸೂರಿಯನ್ನ ಸೋಲ್ಸೋದ್ರ ಮೂಲಕ ಹುಮಾಯುನ್ ಪುನಃ ಸಾಮ್ರಾಜ್ಯದವನ್ನ ವಶಪಡಿಸ್ಕೊಂಡ ಸಾವಿರದ ಐನೂರ ಐವತ್ತೈದು ಐವತ್ತಾರಲ್ಲಿ ಆತ ಆಳಿದ ಅಂತ ಹೇಳ್ತೀವಿ ಸೊ ಮೂರನೇದಾಗಿ ಅಕ್ಬರ್ ಬರ್ತಾನೆ ಅಕ್ಬರ್ ಸಾವಿರದ ಐನೂರ ಐವತ್ತಾರರಿಂದ ಸಾವಿರದ ಆರ್ನೂರ ಐದರವರೆಗಿನ ಅಧಿಕಾರ ಒಂದು ಇನ್ನು ಜಹಾಂಗೀರ್ ಕೂಡ ಬರ್ತಾರೆ ಜಹಾಂಗೀರ್ ಸಾವಿರದ ಆರ್ನೂರ ಐದರಿಂದ ಸಾವಿರದ ಆರ್ನೂರ ಇಪ್ಪತ್ತೆಂಟರವರೆಗೆ ಆಳ್ತಾರೆ ಸೊ ಐದನೇ ಪ್ರಮುಖವಾಗಿ ಬರ್ತಕ್ಕಂಥವ್ನು ಜಹಾಂಗೀರ್ನ ಮಗ ಶಹಜಹಾನ್ ಅಧಿಕಾರ ಮಾಡ್ತಾರೆ ಸಾವಿರದ ಆರ್ನೂರ ಇಪ್ಪತ್ತೆಂಟರಿಂದ ಐವತ್ತೆಂಟರವರೆಗೆ ಸೊ ಆರನೇ ದೊರೆಯಾಗಿ ಈ ಸಾಮ್ರಾಜ್ಯವನ್ನು ಆಳದಂತವ್ ಸಾವಿರದ ಆರ್ನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಏಳು ಓಕೆ ಸೊ ಅಲ್ಲಿಗೆ ನಿಮಗೊಂದು ಮುಖ್ಯವಾದ ಪ್ರಶ್ನೆ ನಾನು ಇಲ್ಲಿ ಕೊಡ್ತೀನಿ ಈ ಒಂದು ಆರು ಜನರಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಆಳಿದ ದೀರ್ಘವಾಗಿ ಆಳಿದ ಓಕೆ ದೀರ್ಘ ಅಂದ್ರೆ ಹಲವು ವರ್ಷಗಳ ಕಾಲ ಆಳಿದ ಅಂತಹ ದೊರೆ ಯಾರು ಕಮೆಂಟ್ ಅಲ್ಲಿ ತಿಳಿಸ್ತೇನೆ ನೋಡೋಣ ಫುಲ್ ಡೇಟಾ ಕೊಟ್ಟಿದ್ದೀನಿ ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನನ್ಗೆ ತಿಳಿಸಬೇಕು ಇವರಿಷ್ಟು ಜನರಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಧಿಕಾರ ಮಾಡಿದಂಥವನು ಯಾರು ಇವರಿಷ್ಟರಲ್ಲಿ ಮತ್ತೆ ಅತಿ ಹೆಚ್ಚು ಅಧಿಕಾರ ಮಾಡಿದಂಥವನು ಯಾರು ಓಕೆ ಸೊ ಇವ್ರಿಗ ಇದ್ರ ಬಗ್ಗೆ ನೀವು ನನಗೆ ಡಿಟೇಲ್ ಆಗಿ ಆನ್ಸರ್ ಮಾಡಬೇಕು ಸೊ ನೆಕ್ಸ್ಟ್ ಬೇಡ ನೋಡ್ತಾ ಇದ್ದೀರಿ ಮೊಘಲ್ ದೊರೆಗಳ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಒಂದು ಕಾಲ್ಪನಿಕ ಭಾವಚಿತ್ರ ಅನ್ಬೋದು ಎಕ್ಸಾಕ್ಟ್ಸ್ ಬಿಡ್ಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು ನೆಕ್ಸ್ಟ್ ನೋಡೋಣ ಎರಡನೇ ಹಂತದ ಮೊಘಲ್ ಸಂತತಿಗಿಂತ ಮುಂಚೆ ನಾನು ನಿಮ್ಗೆ ಹೇಳದೆ ಸೂರ್ ಸಂತತಿ ಅಧಿಕಾರ ಮಾಡ್ತು ಹುಮಾಯುನ್ನ ಯುದ್ಧದಲ್ಲಿ ಸೋಲಿಸಿ ಓಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಓದುವಂತ ಹುಡುಗರಿಗೆ ಸೊ ನೀವೊಂತರ ಹುಮಾಯುನ್ ಇದ್ದಂಗೆ ಅಂತ ಹೇಳ್ತಿರ್ತೀನಿ ಏನಂತಂದ್ರೆ ಒಂದು ಯಾವ್ದೋ ಪರೀಕ್ಷೆಯನ್ನ ಬರೆದು ಬರ್ತೀರಿ ಸೊ ಹಾಗೆ ಹುಮಾಯುನ್ ಕೂಡ ಅಷ್ಟೇ ಒಂದು ಯುದ್ಧವನ್ನ ಗೆದ್ದ ತಕ್ಷಣ ಕಾಲ್ಚಾಚ್ಕೊಂಡು ಕೂತ್ಕುಬಿಡ್ತಿದ್ದ ಅಂದ್ರೆ ಐಷಾರಾಮಿ ಜೀವನಕ್ಕೆ ಆತ ಮೊರೆ ಹೋಗ್ತಾ ಇದ್ದ ಸೊ ನಾವು ಕೂಡ ಹಾಗೇನೆ ಪರೀಕ್ಷೆ ಬರೆಯೋ ಬಹಳಷ್ಟು ಹುಡುಗರು ಹುಮಾಯು ತರ ವರ್ತನೆ ಮಾಡ್ತಾರೆ ಒಂದು ಎಕ್ಸಾಮ್ಸ್ ಮುಗೀತು ಅಂದ್ರೆ ಮುಗೀತು ಮತ್ ಬೇರೆ ಎಕ್ಸಾಮ್ಸ್ ನ ದೊಡ್ಡ ಪ್ರಿಪರೇಷನ್ಸ್ ಗಳಿಗೆ ಕೈ ಹಾಕಲ್ಲ ಇದು ಒಂದು ದೊಡ್ಡ ಚಿಂತನೀಯ ಸಂಗತಿ ಅನ್ಬೋದು ನೋಡಿ ಶೇರ್ ಶಾಹ ಅಧಿಕಾರಕ್ಕೆ ಬಂದು ಐದು ವರ್ಷಗಳ ಕಾಲ ಅಧಿಕಾರ ಮಾಡ್ತಾನೆ ಶೇರ್ ಶಾ ಸೂರಿ ಆ ನಂತರ ಇಸ್ಲಾಂ ಶಾ ಸೂರಿ ಈತ ಅಧಿಕಾರ ಮಾಡ್ತಾನೆ ಶೇರ್ಷಾ ಸೂರ್ಯ ಮಗ ಈತ ಸಾವಿರದ ಐನೂರ ನಲವತ್ತೈದರಿಂದ ಐವತ್ನಾಲ್ಕರವರೆಗೆ ಅಧಿಕಾರ ಮಾಡ್ತಾನೆ ಅದಾದ ನಂತರ ಫಿರೋಜ್ ಶಾ ಸೂರಿ ಆತ ಇಸ್ಲಾಂ ಶಾನ ಮಗ ಕೂಡ ಹೌದು ಇವನು ಅಧಿಕಾರ ಮಾಡ್ತಾನೆ ಸಾವಿರದ ಐನೂರ ಐವತ್ನಾಲ್ಕು ಕೇವಲ ಒಂದು ಐದು ತಿಂಗಳವರೆಗೆ ಅದಾದ ನಂತರ ಮೊಹಮ್ಮದ್ ಆದಿಲ್ ಶಾ ಬರ್ತಾನೆ ಶೇರ್ಷಾ ಸೂರ್ಯ ಅಳಿಯ ಈತ ಇವನು ಕೂಡ ಸಾವಿರದ ಐನೂರ ಐವತ್ನಾಲ್ಕು ಐವತ್ತೈದರ ಮಧ್ಯದಲ್ಲಿ ಆಳಿದ ಬಟ್ ಇವನ ಬಗ್ಗೆ ಭಾರತದಲ್ಲಿ ಬಹಳಷ್ಟು ವಿವರಗಳಿಲ್ಲ ಆಮೇಲೆ ಬರದ ಇಬ್ರಾಹಿಂ ಶಾ ಸೂರಿ ಈತ ಶೇರ್ಷಾ ಸೂರ್ಯ ಸೋದರ ಮಾವ ಸಾವಿರದ ಐನೂರ ಐವತ್ತೈದರಲ್ಲಿ ಕೆಲ ತಿಂಗಳು ಕೂಡ ಆಡಳಿತ ಮಾಡ್ತಾನೆ ಅದಾದ ನಂತರ ಸಿಕಂದರ್ ಶಾ ಸೂರಿ ಶೇರ್ಷಾ ಸೂರಿಯ ಸಹೋದರ ಮಾವ ಅಂತೇಳಿ ಇವನು ಐವತ್ತೈದರಲ್ಲಿ ಅಧಿಕಾರದಲ್ಲಿದ್ದ ಆದ ನಂತರ ಅದಿಲ್ ಶಾ ಸೂರಿ ಭಾರತದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ವಿವರಗಳು ನಮಗೆ ಸಿಗಲ್ಲ ಆದರೆ ಸಿಕಂದರ್ ಶಾ ಸೂರಿ ಈತನನ್ನ ಮುಂದೆ ನಾವು ಹುಮಾಯುನ್ ಪುನಃ ಈತನನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಪುನಃ ದೆಹಲಿಯನ್ನ ವಶಪಡಿಸಿಕೊಟ್ಟ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಇದು ನಿಮಗೆ ಗೊತ್ತಾಯ್ತು ಚೇರ್ಷಾ ಸೂರ್ ಸಂತತಿ ಇನ್ನು ಎರಡನೇ ಹಂತದ ಮೊಘಲ್ ದೊರೆಗಳ ಬಗ್ಗೆ ನೋಡೋದಾದ್ರೆ ಸಾವಿರದ ಏಳ್ನೂರ ಏಳರಿಂದ ಸಾವಿರದ ಎಂಟುನೂರ ಐವತ್ತ ಏಳು ಒಂದನೇ ಬಹದ್ದೂರ್ ಶಾ ಅಧಿಕಾರ ಮಾಡ್ತಾನೆ ಜಹಾಂಗೀರ್ ನಮ್ಮ ಮಗ ಅದಾದ ನಂತರ ಜಹಾಂದರ್ ಶಾ ಸೊ ಬ್ರಿಟಿಷ್ ಇತಿಹಾಸದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಓದಬೇಕಾಗಿರೋದು ಫಾರೂಕ್ ಆರ್ ಸಾವಿರದ ಏಳ್ನೂರ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಅಧಿಕಾರವನ್ನು ಮಾಡಿದಂತಹ ದೊರೆ ಸೊ ಇವನ ಕಾಲದಲ್ಲೇ ಬ್ರಿಟಿಷರು ಭಾರತಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಅದಾದ ನಂತರ ರಫೀ ಉದ್ದರಾಜ್ ರಫಿ ಉದ್ದೌಲ್ ಇವನನ್ನ ಎರಡನೇ ಶಹಜಹಾನ್ ಅಂತ ಕರೀತಾರೆ ಮೊಹಮ್ಮದ್ ಶಾ ಅಥವಾ ಒಂದನೇ ಶಾ ಆಲಂ ಸಾವಿರದ ಏಳ್ನೂರ ಹತ್ತೊಂಬತ್ತರಿಂದ ನಲವತ್ತೆಂಟರವರೆಗೆ ಓಕೆ ಈ ಹಂತದಲ್ಲೇ ನಮ್ಮಲ್ಲಿ ಪ್ಲಾಸ್ಟಿಕ್ ಅದನದ ತಯಾರಿ ನಡಿತಾ ಇತ್ತು ಬಂಗಾಳವನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳೆಲ್ಲ ನಡೆದಿತ್ತು ಸೊ ಇದೇ ಸಂದರ್ಭದಲ್ಲಿನೇ ಬಂಗಾಳ ಬ್ರಿಟಿಷರ ಅಧೀನಕ್ಕೆ ಜಾರ್ತಾ ಇದ್ದಂತ ಟೈಮ್ ಅಂತ ಅದಾದ ನಂತರ ಅಹಮದ್ ಶಾ ಅಧಿಕಾರದಲ್ಲಿದ್ದ ಆಲಂ ಗೀರ್ ಇದ್ದ ಆಮೇಲೆ ಎರಡನೇ ಶಾ ಆಲಂ ಬರ್ತಾನೆ ಇಲ್ಲಿ ಈತ ವೆರಿ ಇಂಪಾರ್ಟೆಂಟ್ ಆಗ್ತಾರೆ ನಮ್ಗೆ ಎರಡನೇ ಶಾ ಆಲಂ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ ಸೊ ಇವರ ಕಾಲದಲ್ಲಿ ನಾವು ನೋಡ್ತಕ್ಕಂಥದ್ದು ಬ್ರಿಟಿಷರು ಭಾರತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮುಂದುವರಿಲಿಕ್ಕೆ ಕಾರಣ ಆಗ್ತಾನೆ ಎಂತಂದ್ರೆ ನಿಮ್ಗೆ ಗೊತ್ತಿರಲಿ ಇವನ್ ಕಾಲದಲ್ಲೇ ಸಾವಿರದ ಏಳುನೂರ ಅರವತ್ನಾಲ್ಕರ ಬಕ್ಸಾರ್ ಕದನ ನಡೆದಿತ್ತು ಸೊ ಬಕ್ಸಾರ್ ಕದನದಲ್ಲಿ ಈತ ಉತ್ತಮ ನಿರ್ವಹಣೆ ಮಾಡಕ್ ಇರೋದ್ರಿಂದಾಗಿ ಬಂಗಾಳದಲ್ಲಿ ಸೋಲ್ತಾರೆ ಸೋತ್ ನಂತರ ಇವರಿಗೆ ಎರಡನೇ ಶ ಆಲಂನ ಕಾಲದಲ್ಲಿನೇ ಬ್ರಿಟಿಷರಿಗೆ ದಿವಾನಿ ಹಕ್ಕುಗಳು ಕೂಡ ಸಿಕ್ತವೆ ಓಕೆ ಈ ದಿವಾನಿ ಹಕ್ಕುಗಳನ್ನ ಇಟ್ಕೊಂಡೆ ಅವರು ಸಾಮ್ರಾಜ್ಯಶಾಹಿ ತತ್ವಗಳನ್ನ ಬೆಳೆಸ್ಕೊಂಡ್ ಬರ್ತಾರೆ ಅದಾದ ನಂತರ ಎರಡನೇ ಅಕ್ಬರ್ ಸೊ ಇವ್ರ ಕಾಲದಲ್ಲಿನೇ ರಾಜಾರಾಮ್ ಮೋಹನ್ ರಾಯ್ ಅವರು ಸಮಕಾಲೀನರಾಗಿದ್ದವರು ಹಾಗಾಗಿ ಆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎನ್ನುವ ಬಿರುದು ಕೊಟ್ಟವನೇ ಈ ಎರಡನೇ ಅಕ್ಬರ್ ನೆನ್ಪಿಟ್ಕೊಳ್ಳಿ ಆದ ನಂತರ ಎರಡನೇ ಬಹದ್ದೂರ್ ಶಾ ಜಾಫರ್ ಕೇವಲ ದೆಹಲಿಯ ಕೆಂಪು ಕೋಟೆಗೆ ಮಾತ್ರ ಸೀಮಿತವಾಗಿದ್ದಂತಹ ದೊರೆ ಸೊ ಇವನು ಬ್ರಿಟಿಷರ್ ಇವನ್ನ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ಇದನ್ನು ವಶಪಡಿಸಿಕೊಳ್ತಾರೆ ಸೊ ಜಾನ್ ನಿಕೋಲ್ಸನ್ ಪುನಃ ದೆಹಲಿಯನ್ನ ಬ್ರಿಟಿಷರ ವಶಕ್ಕೆ ತೆಗೆದುಕೊಂಡು ಕೇವಲ ನಾಮ ಮಾತ್ರ ದೊರೆಯಾಗಿ ಉಳಿದಿದ್ದಂತಹ ಎರಡನೇ ಬಹದ್ದೂರ್ ಶಾ ಜಾಫರ್ನ ಅಧಿಕಾರವನ್ನು ಕೊನೆಗೊಳಿಸಿ ಮುಂದೆ ಈ ಸಾಮ್ರಾಜ್ಯವನ್ನ ದೆಹಲಿಗೆ ನೇರವಾಗಿ ಆತ ವಶಪಡಿಸಿಕೊಟ್ಟ ಅಂತ ಕೂಡ ನಾವು ಅದನ್ನ ಹೇಳ್ತಾ ಹೋಗ್ತಿವಿ ಸೊ ನೆಕ್ಸ್ಟ್ ನಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಬರ್ತಕ್ಕಂತ ಮ್ಯಾಟರ್ ಅಲ್ಲಿ ಮುಂದೆ ನೋಡ್ತಕ್ಕಂಥದ್ದು ನಾವು ಈಗ ಪ್ರಶ್ನೋತ್ತರಗಳ ಮುಖಾಂತರ ಕಲಿತಾ ಹೋಗೋಣ ಸೊ ಇಲ್ಲಿ ನೋಡಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ಜನಿಸಿದ ಅಂತಿದೆ ಸೊ ನಿಮ್ಗೆಲ್ಲ ಗೊತ್ತಿದೆ ಫರ್ಗಾನ ಕಾಬೂಲ್ ಕಂದ ಹಾರ್ ಗಜ್ನಿ ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ ಫರ್ಗಾನ ಸಮರ್ಕಂಡ್ನ ಭಾಗ ಸೊ ಇಲ್ಲಿ ಆತ ಜನಿಸಿದ ಅಂತ ಹೇಳ್ತೀವಿ ಮೊಘಲ್ ಚಕ್ರವರ್ತಿ ಬಾಬರ್ ತಂದೆ ಹೆಸರಿನಂತ ಎರಡನೇ ಉಮರ್ ಶೇಖ್ ಮಿರ್ಜಾ ಅಂತ ಕರಿತೀವಿ ಇವನು ಕೂಡ ನಮ್ಗೆ ಮೂಲತಃದಲ್ಲಿ ಸಿಗ್ತಕ್ಕಂತಹ ಮನುಷ್ಯ ತೈಮೂರ್ನ ರಾಜವಂಶಕ್ಕೆ ಸೇರಿರ್ತಕ್ಕಂಥವನು ಅಂತ ಹೇಳ್ತಾರೆ ಆಮೇಲೆ ಮೊಘಲ್ ಚಕ್ರವರ್ತಿ ಬಾಬರ್ನ ತಾಯಿಯ ಹೆಸರೇನು ಅಂತ ಬಾಬರ್ನ ತಾಯಿಯ ಹೆಸರು ಕುತ್ತುಗ್ ನಿಗಾರ್ ಖಾನಮ್ ಅಂತ ಸೊ ಇವಳು ಕೂಡ ಅಷ್ಟೇ ಆ ಮಂಗೋಲಿಯನ್ ಬುಡಕಟ್ಟಿನ ಮಿಕ್ಸಡ್ ಅಲ್ಲಿ ನಮ್ಗೆ ಕಂಡು ಬರ್ತಕ್ಕಂಥವಳು ಇವ್ರ ಬಗ್ಗೆನೂ ಕೂಡ ನಿಮ್ಗೆ ಸ್ಪಷ್ಟವಾಗಿ ಹೇಳೋದು ಅವಶ್ಯಕತೆ ಇದೆ ಹೇಳ್ತೀನಿ ಸೊ ಹೀಗೆ ನಮ್ಮಲ್ಲಿ ಅಧಿಕಾರ ತಂದೆ ತಾಯಿಯ ವಿಚಾರದಲ್ಲಿ ಬಂದ ಮೇಲೆ ಸಾವಿರದ ಐನೂರ ಮೊಘಲ್ ಚಕ್ರವರ್ತಿ ಬಾಬರ್ ಮೊದಲು ಎಂಬ ಬಿರುದನ್ನ ಎಲ್ಲಿ ಧರಿಸಿದ ಅಂತ ನೋಡ್ತೀರಿ ಪಾದ್ಶಾ ಬಿರುದನ್ನ ಧರಿಸಿದ್ದು ಆತ ಆಲಂ ಖಾನ್ ಏನು ಇಬ್ರಾಹಿಂ ಲೂದಿಯ ಆಲಂ ಖಾನ್ ಅನ್ನ ಕಾಬೂಲ್ ನಲ್ಲಿ ಸೋಲಿಸ್ತಾನೆ ಸೊ ಅದಾದ್ಮೇಲೆ ಅಲ್ಲಿ ದೌಲತ್ ಖಾನ್ ಲೋಧಿಯನ್ನ ಕೂಡ ಸೋಲಿಸ್ತಾರೆ ಅವರೇ ಇಬ್ರು ಬಾಬರ್ನನ್ನ ಭಾರತಕ್ಕೆ ಆಗಮಿಸಿದ್ದು ಈಗ ಕಾಬೂಲನ್ನ ಗೆದ್ದ ಮೇಲೆ ಈತ ಪಾದ್ ಶಹ ಅನ್ನುವ ಬಿರುದನ್ನ ಕೂಡ ಆತ ಧರಿಸಿದ್ದ ಅಂತ ಹೇಳಲಾಗತ್ತೆ ಈ ಕೆಳಗಿನ ಯಾವ ಚಕ್ರವರ್ತಿಯನ್ನ ಕಲಂದರ್ ಅಂತ ಹೇಳಿ ಕಲಿತಾರೆ ನೆನ್ಪಿಟ್ಕೊಳ್ಳಿ ಕಲಂದರ್ ಅಂತ ಹೇಳಿ ಕರೆಯೋದು ಬಾಬರ್ಗೆ ಕಲಂದರ್ ಅಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ ದೊರೆಯ ಉದಾರ ಸ್ವಭಾವ ಮತ್ತು ಬಡವರ ಮೇಲಿನ ಸಂಪತ್ತಿಕ ಹಂಚಿಕೆಯಿಂದ ಅವನನ್ನ ಕಲಂದರ್ ಅಂತೇಳಿ ಉಲ್ಲೇಖ ಮಾಡ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಹಂಗಾಗಿ ಕಲಂದರ್ ಎಂದು ಯಾರನ್ನ ಕರೆಯುವರು ಅನ್ನೋ ಪ್ರಶ್ನೆ ಕೇಳಿದರೆ ಮತ್ತೆ ಬಾಬರ್ನ ಹೆಸರನ್ನ ಬರಿಬೇಕು ಬಾಬರ್ ಫರ್ಗಾನದ ಆಡಳಿತ ಅಧಿಕಾರಿ ಆಗಿದ್ ಯಾವಾಗ ಅಂತ ಕೇಳ್ತಾರೆ ಫರ್ಗಾನಾದ ಆಡಳಿತ ಅಧಿಕಾರಿ ಆಗಿದ್ದು ಅವನು ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕರಲ್ಲಿ ಆತ ಫರ್ಗಾನದ ಆಡಳಿತ ಅಧಿಕಾರಿ ಆಗ್ತಾನೆ ನಿಮಗೆ ಗೊತ್ತಿರಲಿ ಆತ ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕರಲ್ಲಿ ಆತ ಅಧಿಕಾರಕ್ಕೆ ಬರ್ತಾನೆ ಬಹಳ ಚಿಕ್ಕ ವಯಸ್ಸು ಕೆಲವ್ರು ಹನ್ನೊಂದು ವರ್ಷ ಅಂತಾರೆ ಕೆಲವ್ ಹದಿನಾಲ್ಕು ವರ್ಷ ಅಂತಾರೆ ಇರ್ಲಿ ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ ಓಕೆ ಆನಂತರ ಆತ ಸಾವಿರದ ನಾನ್ನೂರ ತೊಂಬತ್ತ ಏಳರಿಂದ ಅವನ ಹೋರಾಟಗಳು ಓಕೆ ತೊಂಬತ್ತೇಳರಲ್ಲಿ ಮೊದಲ ಬಾರಿಯೇ ಆತ ಸಮರ್ಕಂಡ್ ಮೇಲೆ ದಾಳಿ ಮಾಡ ಈ ಸಮರ್ಕಂಡ್ ಕೂಡ ನಿಮಗೆ ನೆನಪಿರ್ಲಿ ಇದು ನಮ್ಗೆ ಉಜ್ಬೇಕಿಸ್ತಾನ್ ನ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರದೇಶ ಯಾವ ದೇಶಕ್ಕೆ ಪಡುತ್ತದೆ ಫರ್ಗಾನಾ ಅಂತ ಕೇಳಿದ್ರೆ ನಿಮ್ಗೆ ಅವಾಗೂ ಕೂಡ ನೀವು ನೆನಪಿಡ್ಬೇಕು ಇದು ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನಕ್ಕೆ ಸೇರಿದೆ ಯಾವುದು ಫರ್ಗಾನಾ ಅಂತ ಸಮ್ಮರ್ಕಣ್ಣ ಪ್ರದೇಶಗಳು ಈ ಸಮ್ಮರ್ ಪ್ರದೇಶದಲ್ಲಿ ಆತ ಹೋರಾಟ ಮಾಡ್ತಾನೆ ಬಾಬರ್ ಬಾಬರ್ನ ಈ ಹೋರಾಟ ಇಲ್ಲಿ ಕೂಡ ವಿಫಲ ಆಗತ್ತೆ ಯಾಕೆಂದ್ರೆ ತುಂಬಾ ಚಿಕ್ಕ ಮಗು ಯುದ್ಧ ನಿರ್ಣಯಗಳನ್ನು ಸರಿಯಾಗಿ ಕೈಗೊಳ್ಳದೆ ಇರೋದ್ರಿಂದಾಗಿ ಸೋಲನ್ನು ಅನ್ಭವಿಸಬೇಕಾದಂತ ಪರಿಸ್ಥಿತಿ ಬರ್ತದೆ ಅದಾದ್ಮೇಲೆ ಆತ ಸಾವಿರದ ಐನೂರ ತೊಂಬತ್ತ ಎಂಟರಲ್ಲಿ ಅವನ ಎರಡನೇ ಹೋರಾಟ ಶುರುವಾಗತ್ತೆ ಈಗಲೂ ಕೂಡ ಪುನಃ ಸಮ್ಮರ್ ಕಂಡ್ ಮೇಲೆ ದಾಳಿ ಮಾಡ್ತಾನೆ ಈ ದಾಳಿಯಲ್ಲೂ ಕೂಡ ಅವನಿಗೆ ಸೋಲಾಗತ್ತೆ ಸಾವಿರದ ಐನೂರ ಒಂದರಲ್ಲಿ ಆತ ಮೂರನೇ ದಾಳಿಯನ್ನು ಕೂಡ ಮಾಡ್ತಾನೆ ಇಲ್ಲಿ ಮೇಲೆ ವಶ ಮಾಡೋಕ್ಕಿಂತ ಮುಂಚೆ ಅವನ ಸ್ಥಳೀಯ ಸಾಮ್ರಾಜ್ಯದ ಕುರ್ಚಿ ಉಡ್ಸ್ಕೊಳಕಾಗಿ ಮೂರನೇ ಯುದ್ಧ ಕೂಡ ಮಾಡ್ತಾನೆ ಸೊ ಈ ಮೂರನೇ ಯುದ್ಧದಲ್ಲೂ ಕೂಡ ಆತ ಹೋರಾಟ ಮಾಡ್ತಾನೆ ಸೊ ಈ ಹೋರಾಟದಲ್ಲಿ ಉಜ್ಬೇಗ್ ಮತ್ತು ಶೈಬಾನಿ ಖಾನ್ ಅಂತ ಏನ್ ಬರ್ತಾರೆ ಅವರಿಬ್ಬರನ್ನ ಯುದ್ಧದಲ್ಲಿ ಸೋಲ್ಸೋದ್ರ ಮುಖಾಂತರವಾಗಿ ಆತ ಸಮರ್ ಮೇಲಿನ ಅಸ್ತಿತ್ವವನ್ನು ತಾನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಸ್ಥಳೀಯವಾಗಿ ಆಡಳಿತದ ವ್ಯವಸ್ಥೆಯ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಆತ ಕಳ್ಕೋಬೇಕಾಗತ್ತೆ ಅದಾದ ನಂತರ ಸಾವಿರದ ಐನೂರ ನಾಲ್ಕರಲ್ಲಿ ಅವನ ನಾಲ್ಕನೇ ಹೋರಾಟ ಇದ್ವು ಈ ನಾಲ್ಕನೇ ಹೋರಾಟದಲ್ಲಿ ಆತ ಉಜ್ಬೇಗ್ ಮಿರ್ಜಾ ಅಂತ ಹೇಳಿ ಕಾಬೂಲ್ನ ರಾಜನ ಮೇಲೆ ಹೋರಾಟ ಮಾಡ್ತಾನೆ ಓಕೆ ಕಾಬೂಲ್ ನ ರಾಜನಾಗಿರ್ತಕ್ಕಂಥ ಉಸ್ ಉಸ್ಬೇಗ್ ಮಿರ್ಜಾ ಅಂತ ಕೂಡ ಕರಿತೀವಿ ನೆನ್ಪಿಟ್ಕೊಂಡು ಬೇಗ್ ಸ್ವಲ್ಪ ಹೆಸರುಗಳು ವ್ಯತ್ಯಾಸ ಆಗ್ತವೆ ಉಸ್ಬೇಗ್ ಮಿರ್ಜಾ ಸೊ ಇವನನ್ನ ಯುದ್ಧದಲ್ಲಿ ಸೋಲ್ಸೋದ್ರ ಮುಖಾಂತರವಾಗಿ ಆತ ಹೋರಾಟಗಳನ್ನು ಮುಂದುವರಿಸ್ತಾನೆ ಸೊ ಈ ಹೋರಾಟದಲ್ಲಿ ಅವನಿಗೆ ಸ್ವಲ್ಪ ಯಶಸ್ಸು ಕೂಡ ಕಾಣುತ್ತೆ ಸೊ ಯಾಕೆಂದ್ರೆ ಉಜ್ಬೇಗ್ ಮಿರ್ಜಾ ಮರಣ ಹೊಂದಿರ್ತಾರೆ ಸೊ ಅದಾದ್ಮೇಲೆ ಸಾವಿರದ ಐನೂರ ಹನ್ನೆರಡು ಒಂದು ಪುನಃ ದಾಳಿ ಸಂಬರ್ ಕಂಡ್ ಮೇಲೆ ಇದು ಸಮರ್ಕಂಡ್ ಮೇಲೆ ಮಾಡಿದಂತ ಮೂರನೇ ಅತಿ ದೊಡ್ಡ ಪ್ರಯತ್ನ ಒಂದಾಗಿತ್ತು ಸೊ ಈ ಹೋರಾಟದಲ್ಲಿಯೂ ಕೂಡ ಆತ ಗೆಲ್ಲುವಂತೂ ಕಾಣೋದೇ ಇಲ್ಲ ಟೋಟಲ್ ಆಗಿ ಈಗಲೂ ಕೂಡ ಅಲೆಮಾರಿ ಆಗಿರುವಂತ ಪರಿಸ್ಥಿತಿ ಅವನಿಗೆ ಬರುತ್ತೆ ಹಾಗಾಗಿ ಆತ ಪಂಜಾಬ್ ಅಂದ್ರೆ ಇವತ್ತಿನ ಪಾಕಿಸ್ತಾನ್ ಪಂಜಾಬ್ ಪ್ರಾಂತ್ಯಗಳನ್ನು ಎಂಟ್ರಿ ಆಗಬೇಕು ಅನ್ನೋಕ್ಕಿಂತ ಮುಂಚೆ ಐದು ಪ್ರಯತ್ನಗಳು ಅವನಿಗೆ ಆ ಕಾಲದಲ್ಲಿ ನಡೀತು ಸೊ ಇದು ನಿಮಗೆ ಈ ಪ್ರಶ್ನೆಗೆ ಹೇಳ್ಬೋದು ಹಾಗಾಗಿ ಫರ್ಗಾನದ ಆಡಳಿತ ಅಧಿಕಾರಿ ಆಗಿದ್ದು ಯಾವಾಗ ಅಂತಂದ್ರೆ ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕರಲ್ಲಿ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟ್ರ್ ಇದು ಓಕೆ ನೆಕ್ಸ್ಟ್ ಬಣ್ಣ ಈ ಮುಂದಿನ ಯಾವ ವರ್ಷದಲ್ಲಿ ಕಾಬೂಲ್ ಅನ್ನ ವಶಪಡಿಸಿಕೊಂಡ ಅಂತ ಕೂಡ ಕೇಳ್ತೀವಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಸಾವಿರದ ಐನೂರು ಐನೂರ ಎರಡು ಸಾವಿರದ ಐನೂರ ನಾಲ್ಕು ಮತ್ತ ಸಾವಿರದ ಐನೂರ ಹತ್ತು ಈಗ ತಾನೇ ಹೇಳಿದೆ ಇದನ್ನ ಓಕೆ ಕಾಬೂಲ್ ಅನ್ನುವ ಪ್ರದೇಶವನ್ನ ಗೆದ್ದದ್ದು ಇಲ್ಲಿ ಉಜ್ಬೇಗ್ ಮಿರ್ಜಾನ್ ಅನ್ನ ಸೋಲಿಸಿದ್ದು ಸಾವಿರದ ಐನೂರ ನಾಲ್ಕರಲ್ಲಿ ಇದು ಚೆನ್ನಾಗಿ ತಿಳ್ಕಬೇಕ ಸಾವಿರದ ಐನೂರ ನಾಲ್ಕರಲ್ಲಿ ಆತ ಈ ಪ್ರದೇಶವನ್ನ ಎದ್ದಿದ್ದ ಅಂತ ಹೇಳ್ತೀವಿ ನೆಕ್ಸ್ಟ್ ಬರೋಣ ಇಲ್ಲಿ ಬಹಳಷ್ಟು ಕಡೆ ನಮ್ಗೆ ಹೇಳತ್ತೆ ಈತ ತೈಮೂರ್ನ ವಂಶದ ಮೂಲದವನು ಅಂತ ಹೇಳತ್ತೆ ಹಂಗಾರೆ ತೈಮೂರ್ನ ವಂಶದ ಮೂಲವನ್ನ ನಾವು ಹೆಂಗ ಗುರುತಿಸ್ಬೇಕು ಅಂತ ನಿಮ್ಗೆ ಹೇಳಿದೀನಿ ಪ್ರತಿಯೊಂದನ್ನು ಕೂಡ ಸಮಗ್ರವಾಗಿ ಹೇಳ್ಕೊಡೋ ಪ್ರಯತ್ನ ಇದು ಸೊ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನೂರ ಐದರಲ್ಲಿ ಇವರು ತೈಮೂರನ್ನ ತೈಮೂರ್ ವರ್ಗನದ ಪ್ರದೇಶಗಳನ್ನ ಆಳ್ವಿಕೆ ಮಾಡ್ತಾ ಇದ್ದ ಸಣ್ಣ ಕಣಿವೆ ಪ್ರದೇಶಗಳ ಮೇಲೆ ಕಂಡು ಬರ್ತಾ ಇತ್ತು ಅದಾದ ನಂತರ ಅವನ ಮೊಮ್ಮಗ ಮಿರಾನ್ ಶಾ ಅಧಿಕಾರದಲ್ಲಿದ್ದ ಸಾವಿರದ ನಾನೂರ ಎಂಟರವರೆಗೆ ಎಂಟಲ್ಲ ಅದು ಸಾವಿರದ ನಾನ್ನೂರ ಐದರಿಂದ ಸಾವಿರದ ನಾನ್ನೂರ ಅರವತ್ತೆಂಟರವರೆಗೆ ಇದ್ದ ಇದು ಅಷ್ಟೆ ಸಾವಿರದ ನಾನ್ನೂರ ಅರವತ್ತೆಂಟರವರೆಗೂ ಇದ್ದ ಬಟ್ ಇವರಿಬ್ಬರಲ್ಲೂ ಕೂಡ ಅಧಿಕಾರದ ಹಂಚಿಕೆ ಆಗಿದ್ದರಿಂದಾಗಿ ಅಧಿಕಾರ ಸರಿಯಾಗಿರ್ಲಿಲ್ಲ ಮಿರಾನ್ ಶಾ ನಂತರ ಸುಲ್ತಾನ್ ಮೊಹಮ್ಮದ್ ಅದಾದ ನಂತರ ಸುಲ್ತಾನ್ ಅಬು ಸೈಯದ್ ಅಮ್ಮರ್ ಖಂಡವನ್ನ ಏಕಾಂಗಿಯಾಗಿ ಆಳಿದ್ದಾನೆ ಅಂತ ಹೇಳಲಾಗತ್ತೆ ಸಾವಿರದ ನಾನ್ನೂರ ಐವತ್ತೊಂದರಿಂದ ಸಾವಿರದ ನಾನ್ನೂರ ಅರವತ್ತೊಂಬತ್ತರವರೆಗೆ ಆಳ್ವಿಕೆಯನ್ನ ಮಾಡಿದ್ದಾನೆ ಅದಾದ ಮೇಲೆ ಬರೋದು ಬಾಬರ್ನ ತಂದೆ ಉಮರ್ ಶೇಖ್ ಮಿರ್ಜಾ ಈತ ಸಾವಿರದ ನಾನ್ನೂರ ಅರವತ್ತೊಂಬತ್ತರಿಂದ ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ಓಕೆ ಅರವತ್ತೊಂಬತ್ತರಿಂದ ತೊಂಬತ್ನಾಲ್ಕರವರೆಗೆ ಅಧಿಕಾರ ಮಾಡ್ತಾನೆ ಅದಾದ ನಂತರ ಸಾವಿರದ ನಾನ್ನೂರ ತೊಂಬತ್ನಾಲ್ಕಕ್ಕೆ ಯಾರು ಬಂದರು ಅಧಿಕಾರಕ್ಕೆ ಬಾಬರ್ ಅಧಿಕಾರಕ್ಕೆ ಇದನ್ನು ನಾವು ಚೆನ್ನಾಗಿ ನೆನಪ ಇಟ್ಕೋತೀವಿ ನೆಕ್ಸ್ಟ್ ಬರೋಣ ಬಾಬರ್ನಿಗೆ ಇದ್ದಂತಹ ಬಿರುದು ಕಾಬೂಲ್ನಲ್ಲೇ ಆತ ಪಾದ್ ಅನ್ನುವ ಬಿರುದನ್ನ ಧರಿಸಿದೆ ಅಂದ್ರೆ ಉಜ್ಬೇಗ್ ಮಿರ್ಜಾನ್ ಅನ್ನ ಆತ ಸೋಲಿಸಿದ್ದ ಇನ್ನು ಬಾಬರ್ನ ಗಂಡು ಮಕ್ಕಳ ಬಗ್ಗೆ ಕೇಳ್ತಾರೆ ಯಾವಾಗ್ಲೂ ಅದರಲ್ಲಿ ಹುಮಾಯುನ್ ಹಿರಿಯ ಹೆಂಡತಿಯ ಮಗ ಹುಮಾಯುನ್ ಅದಾದ ನಂತರ ಕಮ್ರಾನ್ ಅಸ್ಕರಿ ಹಿಂದಾಲ್ ಒಟ್ಟು ನಾಲ್ಕು ಜನ ಗಂಡು ಮಕ್ಕಳಿದ್ರು ಹೆಣ್ಣು ಮಕ್ಕಳು ಅಧಿಕೃತವಾಗಿ ಕೆಲವು ಪುಸ್ತಕಗಳು ಹೇಳೋ ಪ್ರಕಾರ ನಾವು ನೋಡೋದಾದ್ರೆ ಅಕ್ರೂನಿಸಾ ಬೇಗಮ್ ಮಾಸುಮಾ ಸುಲ್ತಾನ್ ಗುಲ್ಬದನ್ ಬೇಗಮ್ ಆಮೇಲೆ ಗುಲ್ ರೇಖ್ರಾ ಬೇಗಮ್ ಅಂತ ಅದ್ರಲ್ಲಿ ಗುಲ್ಬದನ್ ಬೇಗಮ್ ನೀವು ನೆನ್ಪಿಟ್ಕೋಬೇಕು ಯಾಕೆಂದ್ರೆ ಇವಳು ಬರ್ದಂತ ಸಾಹಿತ್ಯ ಕೃತಿ ಹುಮಾಯುನ್ ನಾಮ ಯಾವಾಗಲೂ ಕೂಡ ಎಕ್ಸಾಮ್ಸ್ಗೆ ಕೇಳೋದ್ರಿಂದ ಬಾಬರ್ನ ಮಗಳು ಹುಮಾಯುನ್ನ ಸಹೋದರಿ ಯಾರೋ ಗುಲ್ಬದನ್ ಬೇಗಮ್ ಬಗ್ಗೆ ನಿಮ್ಗೆ ಬರುತ್ತೆ ಇನ್ನು ಬಾಬರ್ನ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಸುನ್ನಿ ಇಸ್ಲಾಂ ಪ್ರಾಂತ್ಯವನ್ನ ಮಾಡ್ತಾ ಇದ್ರು ಮುಂದೆ ಆಗ್ರಾದಲ್ಲಿ ಮರಣವಂತಾನೆ ಮತ್ತು ಅವನ ಕೊನೆಯ ಇಚ್ಛೆ ಇತ್ತು ಸೊ ಹಾಗಾಗಿ ಇವನ ಕೊನೆಯ ಇಚ್ಛೆ ಈಡೇರಿಸಲಿಕ್ಕಾಗಿನೆ ಇವನ್ ಸಮಾಧಿಯನ್ನ ಕಾಬೂಲ್ ನ ಆರಂಭ ಮಾಡ್ತಾರೆ ಮೊದಲು ಇದು ಆಗ್ರಾದಲ್ಲಿತ್ತು ಇತ್ತು ಆ ನಂತರ ಇದನ್ನ ಹುಮಾಯುನ್ ತನ್ನ ತಂದೆಯ ಆಸೆಯ ಈಡೇರ್ಸ್ಲಿಕ್ಕಾಗಿ ಇದನ್ನ ಸ್ಥಳಾಂತರ ಬರ್ತಕ್ಕಂಥದ್ದು ಹಾಗಾದ್ರೆ ಅಕ್ಬರ್ ಯಾವ ವರ್ಷದಲ್ಲಿ ಪಾಣಿಪತ್ ಯುದ್ಧವನ್ನ ಮಾಡ್ದ ಅಂತ ಅನ್ವಾಗ ನಮ್ಗೆ ಮಣಿಪತ್ ಯುದ್ಧ ಅಂದ ತಕ್ಷಣ ಗೊತ್ತಾಗತ್ತೆ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಅಂತ ವೆರಿ ಇಂಟ್ರೆಸ್ಟಿಂಗ್ ಇಲ್ಲಿ ಜನವರಿ ಮತ್ತೆ ಕೊಟ್ಟಿದ್ದಾರೆ ಓಕೆ ಇಪ್ಪತ್ತೇಳರಲ್ಲಂತೂ ಅಲ್ಲ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸೊ ರೈಟ್ ನಿಮಗೆ ಎ ಎಂಡ್ ಸಿ ಮಧ್ಯೆ ನೀವು ಕಿತ್ತಾಡಬೇಕಾಗತ್ತೆ ಅವಾಗ ಏಪ್ರಿಲಲ್ಲಿ ಆತ ಈ ಹೋರಾಟವನ್ನು ಮಾಡ್ದ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಓಕೆ ಇದು ಯಾಕೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂತಂದ್ರೆ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಮೊದಲ ಪಾಣಿಪತ್ ಯುದ್ಧ ನಡೀತು ಹಂಗಾರೆ ಮೊದಲೇ ಪಾಣಿಪತ್ ಯುದ್ಧಕ್ಕಿಂತ ಮುಂಚೆ ಬಾಬರ್ ಭಾರತದ ಪ್ರಯತ್ನಗಳ ಬಗ್ಗೆ ಕೂಡ ನೀವು ತಿಳ್ಕೋಬೇಕಾಗತ್ತೆ ಬಾಬರ್ ಭಾರತದಲ್ಲಿ ಮಾಡಿದಂಥ ಪ್ರಯತ್ನಗಳು ಭಾರತವನ್ನು ಗೆಲ್ಲೇಬೇಕು ಅನ್ನೋದಕ್ಕಾಗಿ ಆತ ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಆತ ಅತ್ಯುತ್ತಮವಾದಂಥ ಪ್ರಯತ್ನವನ್ನು ಮಾಡ್ದ ಆ ಪ್ರಯತ್ನದಲ್ಲೇ ಅವನಿಗೆ ಕೈಬರ್ ಕಣಿವೆ ಪ್ರದೇಶಗಳು ಕೂಡ ಸಿಗತ್ತೆ ಅದಾದ ನಂತರ ಪುನಃ ಅದೇ ವರ್ಷದಲ್ಲಿ ಆ ಎಲ್ಲಿವರೆಗೆ ಬಂದ ಅಂದ್ರೆ ವರೆಗೂ ಕೂಡ ಬಂದ ಎಲ್ಲಿವರೆಗೆ ಪೇಶಾವರ್ವರೆಗೆ ಈ ವರೆಗೆ ಬಳಬೇಕಾದ್ರೆ ಸುಮ್ಮನೆ ಏನ್ ಬರ್ಲಿಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಅಧಿಕಾರದಲ್ಲಿ ನೆನ್ಪಿಟ್ಕೊ ಯಾರಿದ್ರೆ ಸೂಫ್ ದಾಹಿಗಳಿದ್ವು ಇವರನ್ನ ಸೋಲಿಸಿ ಆತ ಅಧಿಕಾರಕ್ಕೆ ಬಂದ ಹಾಗಾಗಿನೇ ಇನಾಬ್ ನದಿ ವರೆಗೆ ನೆನ್ಪಿಟ್ಕೊ ಇನಾಬ್ ನದಿವರೆಗೆ ತನ್ನ ಸಾಮ್ರಾಜ್ಯವನ್ನ ಈತ ವಿಸ್ತಾರ ಮಾಡ್ದ ಅಂತ ಅದನ್ನ ಅದಾದ ಅದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದು ಸಾವಿರದ ಐನೂರ ಇಪ್ಪತ್ತರಲ್ಲಿ ಹತ್ತೊಂಬತ್ತರಲ್ಲಿ ಎರಡು ದಾಳಿಗಳಾಗಿತ್ತು ಈಗ ಇಪ್ಪತ್ತರಲ್ಲಿ ದಾಳಿ ಮಾಡ್ತಾನೆ ಇಪ್ಪತ್ತರಲ್ಲಿ ಯಾತದ್ದ ಮಾಡಿದ್ದು ಖೈಬರ್ ಮತ್ತೆ ಬಚಾರ್ ಮತ್ತೆ ಹೇರಾಗಳಲ್ಲಿ ಹೇರಾ ಖೈಬರ್ ಮುಖಾಂತರವಾಗಿ ಮಾಡದಂತಹ ದಾಳಿಗಳಿದು ಅಂದ್ರೆ ಇವತ್ತಿಗೆ ನಾವು ಇದನ್ನ ಏನ್ ಹೇಳ್ಬೋದು ಅಂದ್ರೆ ಸಿಯಾಲ್ಕೋಟ್ ಪ್ರದೇಶ ಪಾಕಿಸ್ತಾನದಲ್ಲಿ ಬರ್ತಕ್ಕಂಥ ಸಿಯಾಲ್ಕೋಟ್ ಈ ಪ್ರದೇಶದವರೆಗೆ ಆತ ದಾಳಿಯನ್ನ ಮಾಡಿ ಈ ದಾಳಿಯಲ್ಲೂ ಕೂಡ ಆತ ತನ್ನ ಸಕ್ಸಸ್ ಅನ್ನ ಕಂಡ್ಕಂಡಿದ್ದ ಇದು ಆತನ ಮೂರನೇ ದಾಳಿ ಆಗಿತ್ತು ನಾಲ್ಕನೇ ದಾಳಿ ಒಳಗೆ ಬಂತಂದ್ರೆ ನಾಲ್ಕನೇ ದಾಳಿಯಲ್ಲಿ ಆತ ಪಂಜಾಬ್ ಮೇಲೆ ದಾಳಿಯನ್ನ ಮಾಡ್ದ ಇವತ್ತಿನ ಪಾಕಿಸ್ತಾನ್ ಪಂಜಾಬ್ ಪ್ರಾಂತ್ಯದ ಮೇಲೆ ದಾಳಿಯನ್ನು ಮಾಡ್ತಾನೆ ಸೊ ಇಲ್ಲಿ ಇದ್ದಂತಹ ದೌಲತ್ ಖಾನ್ ಅನ್ನ ಆತ ದೌಲತ್ ಖಾನ್ ಅನ್ನ ಸೋಲಿಸ್ತಾ ಈ ದೌಲತ್ ಖಾನ್ ಯಾವುದು ಅಂತಂದ್ರೆ ಪಂಜಾಬ್ನ ಗವರ್ನರ್ ಆಗಿದ್ದಂತ ಓಕೆ ಟೂ ದಿ ಡೈನಸಿಟಿ ಪಂಜಾಬ್ನ ಗವರ್ನರ್ ಆಗಿದ್ದವನೇ ಈ ದೌಲತ್ ಖಾನ್ ಸೊ ಇವನಿಗೆ ಆ ಕಾಲಕ್ಕೆ ಹೋರಾಟ ಮಾಡಲಿಕ್ಕೆ ಇಬ್ರಾಹಿಂ ಲೂದಿಯಾ ಚಿಕ್ಕಪ್ಪ ಕೂಡ ಸಪೋರ್ಟ್ ಮಾಡಿದ್ದ ಅಂತ ಇವರೆಲ್ಲರ ಒಳಸಂಚು ದೆಹಲಿಯ ವಿರುದ್ಧ ನಡೀತಾ ಇತ್ತು ಬಾಬರ್ನಿಗೆ ಸಹಾಯ ಮಾಡಿತ್ತು ಹಂಗಾಗಿ ಈ ನಾಲ್ಕು ದಾಳಿಗಳ ನಂತರವೇ ಐದನೇ ದಾಳಿಯಲ್ಲೇ ಆತ ಪಾಣಿಪತ್ ದಾಳಿ ಮಾಡಿದ್ದು ಸಾವಿರದ ಐನೂರ ಇಪ್ಪತ್ತ ಆರು ಎಪ್ರಿಲ್ ಒಂದು ಈ ದಾಳಿಯನ್ನ ಆತ ಮಾಡ್ದ ಹಂಗಾಗಿ ಪಾಣಿಪತ್ ಕದನ ಚೆನ್ನಾಗಿ ತಿಳಿಕಬೇಕು ಸಾವಿರದ ಐನೂರ ಇಪ್ಪತ್ತಾರು ಏಪ್ರಿಲ್ ಅಲ್ಲಿ ಮೊದಲ ಪಾಣಿಪತ್ ಕದನ ನಡೀತು ಮೊದಲ ಪಾಣಿಪತ್ ಕಥನ ಇಬ್ರಾಹಿಂ ಲೋಧಿಯ ವಿರುದ್ಧ ಸೊ ಈ ಯುದ್ಧದಲ್ಲಿ ಬಾಬರ್ ಮೊದಲ ಬಾರಿಗೆ ಭಾರತದಲ್ಲಿ ತುಗ್ರಾಮ್ ಕದನ ನೀತಿಯನ್ನ ಕೂಡ ಅಳವಡಿಸಿದ್ದ ಏನ್ ತುಗ್ರಾಮ್ ಕದನ ನೀತಿ ಅಂತಂದ್ರೆ ನೋಡಿ ಒಂದ್ ಕಡೆ ನಾವು ಬಾಬರ್ ಇದ್ದಾನೆ ಅಂತ ಅನ್ಕೊಟ್ಟ ಮತ್ತೊಂದ್ ಕಡೆ ಲೋಧಿ ಇದಾನೆ ಅಂತ ಈ ಕಡೆ ಬಾಬರ್ ಇದ್ದಾನೆ ಈ ಕಡೆ ಲೋಧಿ ಇದೆ ಸೊ ಇದ್ರ ಮಧ್ಯಭಾಗದಲ್ಲಿ ಸುರಂಗವನ್ನ ಭೂ ಸುರಂಗಗಳನ್ನ ತೆಗಿಲಾಗಿತ್ತು ಒನ್ನೇದಾಗಿ ಸೊ ಇವನ ಎದುರುಗಡೆ ಬಾಬರ್ ತನ್ನ ಎದುರುಗಡೆ ಗಾಡಿಗಳನ್ನ ನಿಲ್ಸ್ಕೊಂಡಿದ್ದ ಗಾಡಿಗಳು ಗಾಡಿಗಳ ಹಿಂಭಾಗದಲ್ಲಿ ಫಿರಂಗಿಗಳು ಇರ್ತಾ ಇತ್ತು ಏನಿರ್ತಾ ಇದ್ವು ಫಿರಂಗಿಗಳು ಇರ್ತಾ ಇದ್ದವು ಫಿರಂಗಿಗಳಿಂದ ಇನ್ನು ಹಿಂದೆ ಬಂತಂದ್ರೆ ಇಲ್ಲಿ ಬಾಬರ್ ಇರ್ತಿದ್ದ ಬಾಬರ್ನ ಅಕ್ಕಪಕ್ಕದಲ್ಲಿ ಅಶ್ವಸೇನೆ ಇರ್ತಾ ಇತ್ತು ಈಗ ಯುದ್ಧದ ಸೆಟಪ್ ಆಗಿತ್ತು ಬಟ್ ಲೋಧಿದ್ ಹಂಗೆಲಿಲ್ಲ ಲೋಧಿದು ಎದುರು ಭಾಗದಲ್ಲಿ ಆನೆಗಳಿರ್ತಾ ಇದ್ವು ಅದ್ರ ಜೊತೆಗೆ ಆರ್ಟಿಲರಿ ಸೈನಿಕರು ಕೂಡ ಇರ್ತಾ ಇದ್ರು ಸೈನಿಕರ ಪಕ್ಕದಲ್ಲಿ ಹಿಂದಿನಿಂದ ಇಬ್ರಾಹಿಂ ಲೋಧಿ ಅಧಿಕಾರದಲ್ಲಿದ್ದ ಆದರೆ ಈ ಯುದ್ಧದಲ್ಲಿನೇ ಹೋರಾಟ ನಡೀತು ಹೋರಾಟ ಯುದ್ಧ ಕದನಗಳ ನೀತಿಯನ್ನು ಅಳವಡಿಸ್ತಾರೆ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಫಿರಂಗಿಯನ್ನ ಬಳಸಿದಂತಹ ಯುದ್ಧ ಯಾವುದು ಅಂತಂದ್ರೆ ಅದು ಮೊದಲ ಪಾಣಿಪತ್ ಈ ಫಿರಂಗಿಗಳ ಬಳಕೆಯನ್ನ ಭಾರತಕ್ಕೆ ಪರಿಚಯಿಸುವುದಕ್ಕೆ ಆತ ಸಫವಿಡ್ ರಾಜ ಮನೆ ಉಸ್ತಾದ್ ಅಲಿಯ ಜೊತೆ ಸ್ನೇಹವನ್ನ ಬಾಬರ್ ಬಳಸಿದ್ದ ಈ ಉಸ್ತಾದ್ ಅಲಿನೇ ಭಾರತದಲ್ಲಿ ಯಾರಿಗೆ ಬಾಬರ್ಗೆ ಹುಮಾ ಯಾವುದು ಬಾಬರ್ಗೆ ಇಬ್ರಾಹಿಂ ಲೂದಿಯ ವಿರುದ್ಧ ಗೆಲುವನ್ನ ಸಾಧಿಸ್ಲಿಕ್ಕೋಸ್ಕರವಾಗಿ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿದ್ರು ಪರಿಣಾಮ ನಿಮಗೆ ಗೊತ್ತಿದೆ ಗವರ್ನರ್ ಆಗಿದ್ದ ದೌಲತ್ ಖಾನ್ ಲೂದಿ ಇಬ್ರಾಹಿಂ ಲೂದಿಯ ವಿರುದ್ಧ ಮತ್ತು ಅವನ ಚಿಕ್ಕಪ್ಪನಾಗಿದ್ದಂತಹ ಅಲಂ ಖಾನ್ ಇವರಿಬ್ರು ಕೂಡ ಬಾಬರ್ನನ್ನ ಭಾರತಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಮಾಡ್ತಾರೆ ಆ ಮುಖಾಂತರವಾಗಿ ಮೊದಲ ಮೂಲದಿಂದ ಇದ್ದಂತಹ ಬಾಬರ್ ಈಗ ಕಾಬೂಲ್ ದಾಟಿ ಪೇಶಾವರ್ಗಳನ್ನು ದಾಟಿ ಕಾಂದಹಾರ್ ದಾಟಿ ಈಗ ಭಾರತದ ಪಂಜಾಬ್ ಮುಖಾಂತರ ದಾಳಿಯನ್ನ ಮಾಡ್ದ ಹಾಗಾಗಿ ಹರಿಯಾಣದ ಸಮೀಪ ಇರ್ತಕ್ಕಂತ ಪಾಣಿಪತ್ ಅಲ್ಲಿ ಯುದ್ಧ ನಡೀತು ಪಾಣಿಪಾತ್ ಯುದ್ಧದಲ್ಲಿ ಬಾಬರ್ ಆತ ಸೋಲನ್ನ ಒಪ್ಕೊಳ್ಬೇಕಾದಂತ ಸ್ಥಿತಿ ಬಂತು ದೆಹಲಿ ಈಗ ಬಾಬರ್ಗೆ ನೇರವಾಗಿ ಸಿಕ್ಕಂತ ಪ್ರದೇಶ ಪರಿಣಾಮ ಅಷ್ಟೇ ದೆಹಲಿ ಅವ್ರ ಕಕ್ಕೆ ಸಿಕ್ಬಿಡ್ತು ಜೊತೆಗೆ ದೆಹಲಿಯಲ್ಲಿದ್ದಂತಹ ಇಬ್ರಾಹಿಂ ಲೂದಿಯಾ ಅರಮನೆಯನ್ನು ವಶಪಡಿಸ್ಕೊಳ್ತಾನೆ ಆ ಅರಮನೆಯಲ್ಲಿದ್ದಂತಹ ಕೊಹಿನೂರು ವಜ್ರ ಇವನ್ಗೆ ಸೇರ್ಪಡೆ ಆಗಿತ್ತು ಈಗ ಇದರ ಒಂದು ಸಹಾಯಕ್ಕಾಗಿಯೂ ಕೂಡ ಬಾಬರ್ ಮೆಕ್ಕಾಕೆ ತನ್ನ ಕಾಣಿಕೆಗಳನ್ನ ಕಳಿಸಿದ ಹೀಗೆ ಕಳಿಸೋದ್ರ ಮುಖಾಂತರವಾಗಿ ತನ್ನ ಗೆಲುವನ್ನ ಆತ ಸಂಭ್ರಮಿಸಿದ್ದ ಅಂತ ಕೂಡ ಹೇಳಲಾಗತ್ತೆ ಆದ ನಂತರ ಮುಂದಿನ ಪ್ರಶ್ನೆ ಹೊಂದಿದೆ ನೋಡಿ ಯಾವ ಯುದ್ಧದ ನಂತರ ಮೊಘಲ್ ಚಕ್ರವರ್ತಿ ಬಾಬರ್ ಖಾಜಿ ಅನ್ನುವ ಬಿರುದನ್ನ ಆತ ಧರಿಸಿದ್ದ ಅಂತ ಕೇಳ್ತಾರೆ ನೆಕ್ಸ್ಟ್ ಬರುವಂತ ಯುದ್ಧವೇ ನಿಮಗೆ ಗೊತ್ತಿರಲಿ ಇದು ಖಾಂಡ್ವಾ ಕದನ ಅಂತ ಕರಿತೀವಿ ಕಣ್ವಾ ಕದನದ ನಂತರವೇ ಈ ಬಿರುದನ್ನ ಆತದ ಏನಾಗಿತ್ತು ಈ ಒಂದು ಹೋರಾಟದಲ್ಲಿ ನೋಡ ಸಿಂಪಲ್ ಸಾವಿರದ ಐನೂರ ಇಪ್ಪತ್ತೇಳು ಮಾರ್ಚ್ ನಂದು ಈ ಖಾಣ್ವಾ ಕದನ ಕೂಡ ನಡೆದಿತ್ತು ಖಂಡ್ವ ಕದನ ನೆನಪಿರ್ಲಿ ಮೇವಾಡದ ಸಿಸೋಡಿಯಾ ರಾಜಮನೆತನದ ಎಲ್ಲ ರಜಪೂತ ರಾಜರುಗಳನ್ನ ಒಟ್ಟುಗೂಡಿಸಿದ್ದಂತಹ ಮೇವಾಡದ ರಾಣಾ ಸಂಘ ಯುದ್ಧವನ್ನ ಅನಿವಾರ್ಯವಾಗಿ ಮಾಡದಕ್ ಮುಂದಾಗಿದ್ದ ಅವನ್ಗೆ ಈ ಒಂದು ಕಡೆ ಬಿಹಾರದ ಹಸನ್ ಖಾನ್ನ ಒಂದು ಸಹಾಯ ಕೂಡ ಇತ್ತು ಜೊತೆಗೆ ಇಬ್ರಾಹಿಂ ಲೂದಿಯ ಸಹೋದರನಾಗಿದ್ದಂತ ಮೊಹಮ್ಮದ್ ಖಾನ್ ಒಂದು ಸಪೋರ್ಟ್ ಕೂಡ ಸಿಕ್ಕಿತ್ತು ಇವರೆಲ್ಲ ಮೂಲತಃ ಬಿಹಾರಕ್ಕೆ ಯಾರು ಈ ಖಾನ್ ಬಟ್ ಈಗ ಇವ್ರು ಯಾಕೆ ನಿಮಗೆ ಬಾಬರ್ನ ವಿರುದ್ಧ ಸಹಾಯ ಮಾಡೋದಕ್ಕೆ ಬಂದ್ರು ಅಂದ್ರೆ ದೆಹಲಿಯನ್ನ ಆತ ತನ್ನ ಕೇಂದ್ರ ಸ್ಥಳವನ್ನಾಗಿ ಮಾಡ್ಕೊಂಡ್ಬಿಟ್ರೆ ನಮಗೆ ಅಧಿಕಾರ ಇಲ್ಲಿ ಸಿಗಲ್ಲ ಅನ್ನುವ ಕಾರಣಕ್ಕಾಗಿ ಈ ಹೋರಾಟಕ್ಕೆ ಜೊತೆಯಾದ್ರು ಸರಿ ಭಾರತೀಯರಿಗೂ ಕೂಡ ಅದೇ ಬೇಕಾಗಿತ್ತು ಭಾರತೀಯರೂ ಕೂಡ ರೆಡಿಯಾದ್ರು ಸೊ ಎಲ್ಲರೂ ಸೇರಿಬಿಟ್ಟು ಈ ಒಂದು ರಾಣಾ ಸಂಘನ ನೇತೃತ್ವದಲ್ಲಿ ಹೋರಾಟ ಶುರು ಮಾಡಿದ್ರು ಆ ಬಾಬರ್ ಗೆ ಚೆನ್ನಾಗ್ ಗೊತ್ತಿತ್ತು ಇದು ತುಂಬಾ ಶೌರ್ಯವಂತಹ ರಜಪೂತರ ವಿರುದ್ಧ ಹೋರಾಟ ಮಾಡ ತುಂಬಾ ಕಷ್ಟ ಅಂತ ಸೊ ಈಗ ರಾಣಾ ವಿರುದ್ಧ ಇಲ್ಲಿ ಯುದ್ಧದ ಕಲೆಗಳನ್ನೆಲ್ಲ ತಿಳ್ಕೊಂಡಂತಹ ಈ ನಮ್ಮ ಬಾಬರ್ ತನ್ನ ಯುದ್ಧ ನೀತಿಯಲ್ಲಿ ಜಿಹಾದ್ ಅನ್ನ ಯಾವಾಗ ಜಿಹಾದ್ ಅನ್ನ ಅಳವಡಿಸಿದ್ನೋ ಈಗ ರಾಣಾ ಅಶ್ವಸೇನೆಯ ನಾಯಕತ್ವ ವಹಿಸಿದ್ದಂತ ಹಸನ್ ಖಾನ್ ಮತ್ತು ಮಹಮ್ಮದ್ ಖಾನ್ ಸರಿಯಾಗಿ ನಾಯಕತ್ವವನ್ನು ನಿರ್ವಹಿಸ್ಲಿಲ್ಲ ಯಾಕೆಂದ್ರೆ ಜಿಹಾದನ್ನು ಘೋಷಿಸಿದ್ದರಿಂದ ಮುಸ್ಲಿಮರ ವಿರುದ್ಧ ಹೋರಾಡಬೇಕಲ್ಲ ಅನ್ನುವಂಥ ಅನುಕಂಪದ ನೀತಿಯನ್ನ ಇಲ್ಲಿ ತೋರಿಸಲಾಯ್ತು ಯಾವಾಗ ಈ ನೀತಿಯನ್ನ ಬಳಸಿದ್ರೋ ಅಲ್ಲಿಗೆ ಖಾನ್ವಾ ಕದನದಲ್ಲಿ ರಾಣಾ ಸಂಘ ಸೋಲ್ತಾನೆ ಸೊ ತನ್ನ ನಂತರ ವೆರಿ ಇಂಟ್ರೆಸ್ಟಿಂಗು ಇಲ್ಲಿ ಘಾಜಿ ಅಂತಕ್ಕಂಥ ಬಿರುದನ್ನು ಧರಿಸಿದ್ದೇನೆ ಅದಾದ ನಂತರ ಬಾಬರ್ ತನ್ನ ಕೇಂದ್ರವನ್ನ ಇಲ್ಲಿಂದ ಆತ ಇಲ್ಲಿಗೆ ತನ್ನ ಕೇಂದ್ರವನ್ನ ಬದಲಾಯಿಸ್ತಾನೆ ಕಾಬೂಲಿಂದ ಆತ ದೆಹಲಿಗೆ ತನ್ನ ಕೇಂದ್ರವನ್ನ ಬದಲಿಸಿರೋದು ಕೂಡ ಈ ಯುದ್ಧದ ನಂತರ ಅಂತ ಹೇಳ್ಬೋದು ನೆಕ್ಸ್ಟ್ ಬೇಡ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಚಾಂದೇರಿ ಯುದ್ಧದಲ್ಲಿ ಬಾಬರ್ ಈ ಕೆಳಗಿನ ಯಾರ ಜೊತೆ ಹೋರಾಡದ ಅಂತಿದೆ ನಿಮ್ಗೆಲ್ಲ ಗೊತ್ತಿರಲಿ ಚಾಂದೇರಿ ಕದನ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕದನ ಸೊ ಇಲ್ಲಿ ನಮಗೆ ಮೇದಿನಿ ರಾಯ್ ಅವರ ಹೆಸರು ಬರಬೇಕಾಗಿತ್ತು ಪ್ರಶ್ನೆಯಲ್ಲಿ ಅವತ್ತಿರಲಿಲ್ಲ ಸೊ ಇರಲಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಸಾವಿರದ ಐನೂರ ಇಪ್ಪತ್ತ ಎಂಟರಂದು ನಡೆದಂಥ ಹೋರಾಟ ಜನವರಿನಲ್ಲಿ ಸೊ ಗಾಂಧೇರಿ ಕದನ ಮೇದಿನಿ ರಾಯ್ ಯುದ್ಧದಲ್ಲಿ ಭಾಗವಹಿಸ್ತಾನೆ ಸುಮಾರು ಸಾವಿರ ರಜಪೂತ ಸೈನಿಕರು ದೀರ್ಘವಾಗಿ ಹೋರಾಟ ಮಾಡಿದ್ರು ಏನೇ ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಸೋಲಾಯ್ತು ಸೊ ಸೋತಂತಹ ಸ್ಮರಣವೂ ಕೂಡ ಆಯ್ತು ಅಂತ ಮರಣ ಹೊಂದಿದ್ದ ರಜಪೂತರ ವೀರ ಯೋಧರ ಸ್ತ್ರೀಯರು ಕೂಡ ಈಗ ಜೊಹಾರ್ ಪದ್ಧತಿಯನ್ನ ಅತಿ ದೊಡ್ಡ ಮಟ್ಟದಲ್ಲಿ ಅನುಸರಣೆ ಮಾಡಿದ್ರು ಅದಾದ ನಂತರ ನಮ್ಗೆ ಬರ್ತಕ್ಕಂಥದ್ದು ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಏನೇ ಚಾಂದೇರಿ ಕದನದ ನಂತರ ಇಲ್ಲಿದ್ದಂತಹ ಅಸ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಈಗ ಘಾಗ್ರಾ ಕದನಕ್ಕೆ ಬರ್ತೀವಿ ಮೇ ಸಾವಿರದ ಐನೂರ ಇಪ್ಪತ್ತೊಂಬತ್ತು ರಣತಂಬೋರ್ ಪ್ರದೇಶದಲ್ಲಿದ್ದಂತ ಘಾಗ್ರಾ ಬಿಹಾರದ ಅಫ್ಘನ್ನರ ನಾಯಕ ಮಹಮ್ಮದ್ ಲೋಧಿ ಲೋಹಾನಿ ಮತ್ತೆ ಬಂಗಾಳದ ಇವರಿಬ್ಬರು ಸ್ನೇಹಪೂರ್ವಕವಾಗಿ ಒಪ್ಪಂದವನ್ನ ಮಾಡಿಕೊಂಡು ಬಾಬರ್ನನ್ನ ವಿರೋಧಿಸೋದಕ್ಕೆ ಶುರು ಮಾಡಿದ್ರು ಬಾಬರ್ ಈ ಯುದ್ಧವನ್ನ ಗೆಲ್ತಾರೆ ಗೆದ್ದ ಪರಿಣಾಮ ಏನಾಯ್ತು ತಿಳ್ಕಬೇಕು ಬಾಬರ್ ತನ್ನ ಪಶ್ಚಿಮದ ಪ್ರದೇಶ ಅಕ್ಸಾಸ್ ಇವೀಗ ಏನು ನಾವು ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ತುರ್ಕ್ಮೇನಿಸ್ತಾನ್ ಅಫ್ಘಾನಿಸ್ತಾನ್ ಬಾರ್ಡ್ರಿಗೆ ಹೋಗ್ತೀವಿ ಅಲ್ಲಿ ನಮಗೆ ಇವು ಸಿಗ್ತವೆ ಹಂಗಾಸ್ ಇಂದ ಪೂರ್ವದ ಘಾಗ್ರಾವರೆಗೆ ವರೆಗೆ ಮತ್ತೆ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಗ್ವಾಲಿಯರ್ ಮಧ್ಯಪ್ರದೇಶದವರೆಗೆ ಸಾಮ್ರಾಜ್ಯವನ್ನ ಸುದೀರ್ಘವಾಗಿ ವಿಸ್ತಾರ ಮಾಡಿದವನೇ ಬಾಬರ್ ಹಾಗಾಗಿ ಬಾಬರ್ ಈ ಒಂದು ಕದನದ ಯಶಸ್ವಿಯ ನಂತರ ಸ್ವಲ್ಪ ವಿರಾಮವನ್ನ ಪಡ್ಕೊಳ್ತಾನೆ ಇಂಥ ಸಂದರ್ಭದಲ್ಲೇ ಆಗ್ರಾವನ್ನ ತನ್ನ ಮೊಘಲ್ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದವನು ಮೊದಲ ಬಾರಿಗೆ ಯಾರು ಬಾಬರ್ ಅದಂತರ ನಂತರ ರ ಮರಣ ಆಗತ್ತೆ ಬಾಬರ್ ಸಾವಿರದ ಐನೂರ ಮೂವತ್ತು ಡಿಸೆಂಬರ್ ಇಪ್ಪತ್ತಾರರಂದು ಆತ ಮರಣ ಹೊಂದಿದ್ದ ನೆನಪಿಡ್ಕೊಳ್ಳಿ ಸೊ ಅವನ ಸತ್ತ ನಂತರ ಅವನ ಸಮಾಧಿಯನ್ನ ಆಗ್ರದಲ್ಲಿ ಮಾಡಲಾಗಿತ್ತು ಕೊನೆಗೆ ಅವನ ಇಚ್ಛೆಯಂತೆಯೇ ಮುಂದೆ ಹುಮಾಯುನ್ ಅಧಿಕಾರಕ್ಕೆ ಬಂದ ನಂತರ ಉಮಾಯುನ್ ಇವನ ಸಮಾಧಿಯನ್ನ ಕಾಬೂಲ್ಗೆ ವರ್ಗಾಯಿಸ್ತಾರೆ ಸೊ ಕಾಬೂಲ್ನ ಅರಂ ಅರಂಭಾಗಂತ ಕರಿತೀವಿ ಆ ಉದ್ಯಾನವನದಲ್ಲಿ ಇವರ ಒಂದು ವ್ಯವಸ್ಥೆಯನ್ನ ಮಾಡಲಾಯ್ತು ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ನಾವು ಕಲಿಬೇಕಾಗಿರೋದು ಬಾಬರ್ನ ಮರಣದ ನಂತರ ಅವನ ಪುಸ್ತಕದ ಬಗ್ಗೆ ಬಾಬರ್ ನಾಮ ಅನ್ನುವ ಗ್ರಂಥದಲ್ಲಿ ಬಾಬರ್ ಈ ಕೆಳಗಿನ ಯಾವ ಆಡಳಿತಗಾರನನ್ನ ಭಾರತದ ಅತ್ಯಂತ ಶಕ್ತಿಶಾಲಿ ಆಡಳಿತಗಾರ ಅಂತ ವಿವರಿಸಿದ್ದಾನೆ ಅಂತ ಕೇಳ್ತಾರೆ ಸೊ ಇದಕ್ಕೆ ವೆರಿ ಇಂಟ್ರೆಸ್ಟಿಂಗ್ ನೀವು ನೆನಪಿಟ್ಕೊಳ್ಳಿ ಬಾಬರ್ ನಾಮದಲ್ಲಿ ಅವನು ಐದು ಹಿಂದೂ ದೊರೆಗಳನ್ನ ಏಳು ಮುಸ್ಲಿಂ ದೊರೆಗಳನ್ನು ಗುರುತಿಸಿದಾನೆ ಅದರಲ್ಲಿ ಕೃಷ್ಣ ದೇವರಾಯನನ್ನ ಅತ್ಯಂತ ಶಕ್ತಿಶಾಲಿ ದೊರೆ ಅಂತ ಗುರುತಿಸಿದ್ದಾನೆ ನೆನಪಿಟ್ಕೊಳ್ಳಿ ಸೊ ಉತ್ತರದ ದೆಹಲಿನಲ್ಲಿ ಬಾಬರ್ ಇದ್ದಾಗ ದಕ್ಷಿಣದಲ್ಲಿ ವಿಜಯನಗರದಲ್ಲಿದ್ದವರು ಕೃಷ್ಣ ದೇವರಾಯ ಸೊ ಇವರಿಬ್ಬರೂ ಕೂಡ ಸಮಕಾಲೀನ ಅರಸರು ಆಗಿದ್ದಾರೆ ಹಾಗಾಗಿ ಸಮಕಾಲೀನ ಅರಸರಲ್ಲಿ ಕೃಷ್ಣದೇವರಾಯ ದೇವರಾಯ ಮತ್ತೆ ಬಾಬರ್ ಹಂಗಾಗಿ ಬಾಬರ್ ತನ್ನ ಗ್ರಂಥದಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸಿದ್ದಾನೆ ಅಂತಂದ್ರೆ ಕೃಷ್ಣ ದೇವರಾಯನನ್ನ ಉಲ್ಲೇಖ ಮಾಡಿದಾನೆ ಇದು ನಮ್ಗೆ ಚೆನ್ನಾಗಿ ನೆನಪಿರ್ಲಿ ಮೊಘಲ್ ಚಕ್ರವರ್ತಿ ಯಾವ ಬಾಬರ್ ಯಾವ ಸೂಫೀಸ್ ಅಂತನ ಶಿಷ್ಯನಾಗಿದ್ದನು ಅಂತ ಕೇಳ್ತಾರೆ ಶಿಷ್ಯನಾಗಿದ್ದು ಇದು ಉಬೈದುಲ್ಲಾ ಅಹರಾರ್ ಅಂತಕ್ಕಂತ ಶಿಷ್ಯ ಇವನಾಗಿದ್ದ ಅಂತ ಕೂಡ ನೆನಪಿರ್ಲಿ ಇನ್ನು ಯಾವ ಸೂಫಿ ಪಂಥವನ್ನ ಬಾಬರ್ ಅನುಸರಿಸ್ತಿದ್ದ ಅಂತ ಕೇಳಿದ್ರೆ ನಕ್ಷಾಬಂದಿ ಪಂಥವನ್ನ ಬಾಬರ್ ಅನುಸರಿಸ್ತಿದ್ದ ಅಂತ ಅದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಏನ್ ಕೇಳ್ಬೇಕು ಅಂತಂದ್ರೆ ನಿಮ್ಗೆ ಬಾಬರ್ ನಾಮದ ವಿಚಾರ ಬಂದಾಗ ವೆರಿ ಇಂಟ್ರೆಸ್ಟಿಂಗ್ ಕೂಡ ತಿಳ್ಕೊಳ್ಳಿ ಬಾಬರ್ ನಾಮ ಏನಿದೆಯಲ್ಲ ಇದನ್ನ ಬಾಬರ್ ಮೂಲತಃ ಜಗತ್ತೈ ತುರ್ಕಿ ಅಂತ ಕರಿತೀವಿ ಜಗತ್ತೈ ತುರ್ಕಿ ಭಾಷೆಯಲ್ಲಿ ಬಾಬರ್ ಇದನ್ನ ಬರೆದಿದ್ದ ಮುಂದೆ ಈ ತುಜುಕ್ ಈ ಬಾಬರಿ ಅನ್ನೋದು ಮೂಲ ಅವನ ಹೆಸರು ಇತ್ತದ ಮೂಲ ಹೆಸರು ತುಜುಕ್ ಈ ಬಾಬರಿ ಇದು ಜಗತ್ತೈ ತುರ್ಕಿನಲ್ಲಿ ಇದ್ದದ್ದು ಮುಂದೆ ಇದನ್ನ ಬಾಬರ್ ನಾಮ ಅಂತ ಕೂಡ ಮಾಡ್ಲಾಯ್ತು ಮುಂದೆ ಈ ಚಕತ್ತೈ ತುರ್ಕಿ ಭಾಷೆಯಲ್ಲಿದ್ದಂತ ಇದನ್ನ ಪರ್ಷಿಯನ್ ಭಾಷೆಗೆ ಬರೀತಾರೆ ಮುಂದೆ ಇದನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ ಯಾರ ಕಾಲದಲ್ಲಿ ಅಕ್ಬರ್ನ ಕಾಲದಲ್ಲಿ ನೆನ್ಪಿಟ್ಟು ಅಕ್ಬರ್ನ ಕಾಲದಲ್ಲಿ ಬರೀತಾರೆ ಅಕ್ಬರ್ನ ಕಾಲದಲ್ಲಿ ಇದನ್ನ ಪರ್ಷಿಯಾಕ್ಕೆ ಭಾಷಾಂತರ ಮಾಡಿದವನೇ ಅಬ್ದುಲ್ ರಹೀಮ್ ಖಾನೈ ಖಾನಾ ಅಬ್ದುಲ್ ಈಮ ಈಮ ಈಗ ಮೊದಲು ಇವನ್ ಯಾರು ಅಂತಾನೆ ಗೊತ್ತಾಗಿದ್ದಲ್ಲಿ ಇವ್ ಯಾಕೆ ಇಷ್ಟೊಂದು ಅಂತ ಬಟ್ ಇವನ್ ಬೇರೆ ಯಾರು ಅಲ್ಲ ಬಹಿರಂ ಖಾನ್ ಏನ್ ಬದ್ನಲ್ಲ ಬಹರಂ ಖಾನ್ ಅಬರ್ ಅಕ್ಬರ್ ನಂತರ ಹುಮಾಯನ್ ಸಾಮ್ರಾಜ್ಯವನ್ಗೆ ಹುಮಾಯನ್ ಪುನಃ ದೆಹಲಿಯನ್ನ ವಶಪಡಿಸಿ ಕೊಟ್ಟವನು ಮತ್ತೆ ಅಕ್ಬರ್ಗೆ ಪಾಣಿಪತ್ ಯುದ್ಧದ ಗೆಲುವನ್ನ ತಂದ್ಕೊಟ್ಟ ಇಂಥ ಬಹಿರಂ ಖಾನ್ ಮರಣಾನಂತರ ಅವನ ಮಗ ಅಬ್ದುಲ್ ರಹೀಂ ಐ ಖಾನ್ ವರ್ಣ ನವರತ್ನಗಳಲ್ಲಿ ಒಬ್ಬನಾಗಿರ್ತಾನೆ ಅವನು ಇದನ್ನ ಏನ್ ಮಾಡ್ತಾನೆ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ ಮುಂದೆ ಇದನ್ನ ಮತ್ತೆ ಆ ಮಾಡ್ರನ್ ತುರ್ಕಿ ಭಾಷೆಗೆ ಮಾಡ್ರನ್ ತುರ್ಕಿ ಭಾಷೆಗೆ ಮತ್ತೆ ಭಾಷಾಂತರ ಮಾಡಿದ್ದಾರೆ ಇದನ್ನ ಅದೇನೆ ಕ್ವಾಜಾ ಅಬೇದುಲ್ಲಾ ಅಂತ ಕ್ವಾಜಾ ಅಬೇದುಲ್ಲಾ ಅಂತ ಜಗತ್ತೈ ತುರ್ಕಿ ಅಂದ್ರೆ ಒಂಥರ ಹಳೆಗನ್ನಡ ಇದ್ದಂಗೆ ಇದನ್ನ ಹೊಸಗನ್ನಡ ರೂಪಕ್ಕೆ ಭಾಷಾಂತರ ಮಾಡಿದ್ದು ಯಾರು ಖ್ವಾಜಾ ಅಬೈದುಲ್ಲ ನಿಮಗೆ ಗೊತ್ತಿದೆ ಈಗ ಭಗವದ್ಗೀತೆ ಶುದ್ಧ ಸಂಸ್ಕೃತದಲ್ಲಿದೆ ಅದೇ ಶ್ರೀಮದ್ ಭಗವದ್ಗೀತಾ ಅಂತ ಬರೀತಾರಲ್ಲ ವ್ಯಾಖ್ಯಾನಗಳ ಹಂಗಿಲ್ಲೂ ಕೂಡ ಓಕೆ ಜಗತ್ತೈ ತುರ್ಕಿ ಭಾಷೆಯಲ್ಲಿ ತುಜುಕಿ ಬಾಬರಿಯನ್ನ ಮುಂದೆ ಆಧುನಿಕ ತುರ್ಕಿ ಭಾಷೆಗೆ ಭಾಷಾಂತರ ಮಾಡಿದವನು ಯಾರಪ್ಪ ಅಂತಂದ್ರೆ ಖಾಸ ಅಬೈದುಲ್ಲಾ ಸೊ ಇದೆಲ್ಲ ನಿಮ್ಗೆ ಸ್ವಲ್ಪ ಡಿಟೇಲ್ ಆಗಿ ಊರುಗಳ ಬಗ್ಗೆ ಕೂಡ ನಿಮ್ಗೆ ನೆನಪಿಡ್ಬೇಕಾಗತ್ತೆ ಮುಂದೆ ಬರೋಣ ಆ ಈ ಒಂದು ಬಾಬರ್ನ ಮರಣಾ ನಂತರ ಏನೇನು ವಿಶೇಷತೆಗಳಾಯ್ತು ಅಂತೇಳಿ ಚೆನ್ನಾಗಿ ತಿಳ್ಕೋಬೇಕಾಗು ವಿಶೇಷತೆಗಳು ಬಾಬರ್ನ ಬಗ್ಗೆ ನಮ್ಗೆ ಸಿಗ್ತವೆ ಹೆಂಗ್ ಸಿಗ್ತವೆ ಅಂತ ಎರಡ್ ಸಾವಿರದ ಐದರಲ್ಲಿ ಕಿರ್ಗಿಸ್ತಾನ್ ಗೊತ್ತಿರ್ಲಿ ಬಾಬರ್ನನ್ನ ನಮ್ಮ ದೇಶದಲ್ಲಿ ನೋಡೋಕ್ಕಿಂತ ಹೆಚ್ಚಾಗಿ ಕಿರ್ಗಿಸ್ತಾನ್ದಲ್ಲಿ ಕಿರ್ಗಿಸ್ತಾನ್ ಇವತ್ತು ಕೂಡ ಬಾರಾ ಕಿರ್ಗಿಸ್ತಾನ್ ನ ರಾಷ್ಟ್ರೀಯ ದೊರೆ ಅಂತ ಹೇಳಿ ಇವನನ್ನ ಘೋಷಣೆ ಮಾಡಿದೆ ರಾಷ್ಟ್ರೀಯ ದೊರೆ ಕಿರ್ಗಿಸ್ತಾನ್ ರಾಷ್ಟ್ರೀಯ ದೊರೆ ಅಂತ ಬಾಬರ್ನನ್ನ ರಾಷ್ಟ್ರೀಯ ದೊರೆ ಅಂತೇಳಿ ಘೋಷಣೆ ಮಾಡಿದೆ ಸೇಮ್ ಇದೇ ರೀತಿ ಎರಡು ಸಾವಿರದ ಎಂಟರಲ್ಲಿ ಉಜ್ಬೇಕಿಸ್ತಾನ್ ಕೂಡ ಬಾಬರ್ನ ರಾಷ್ಟ್ರೀಯ ದೊರೆ ಅಂತ ಹೇಳಿ ಕೂಡ ಘೋಷಣೆ ಮಾಡಿದೆ ಮಾತ್ರ ನೆನಪಿಗಾಗಿ ಬಾಬರ್ನ ಫೋಟೋ ಪ್ರಕಾರ ಅಂಚೆ ಚೀಟಿಯನ್ನ ಕೂಡ ಅದು ಹೊರಗೆ ಅವನ ನೆನಪನ್ನ ಉಳಿಸ್ತು ಇನ್ನು ಎರಡ್ ಸಾವಿರದ ಹತ್ತರಲ್ಲಿ ಪಾಕಿಸ್ತಾನ್ ಕೂಡ ಬಾಬರ್ನ ಹೆಸರಿನಲ್ಲೇ ಬಾಬರ್ ಕ್ಷಿಪಣಿಯನ್ನ ಕೂಡ ಕ್ಷಿಪಣಿಯನ್ನ ಟೆಸ್ಟ್ ಮಾಡ್ತು ಅದಕ್ಕೆ ಬಾಬರ್ ಹೆಸರನ್ನ ಇಲ್ಲಾಯ್ತು ಹಂಗಾಗಿ ಬಾಬರ್ ಕ್ರೂಸ್ ಕ್ಷಿಪಣಿ ಅಂತ ಕೂಡ ಕರಿತೀವಿ ಅದಾದ ನಂತರ ಬಾಬರ್ನ ವಿಷಯದಲ್ಲಿ ಮತ್ತೊಂದು ವಿಶೇಷತೆ ಅಂತಂದ್ರೆ ಬಾಬರಿ ಮಸೀದಿ ವಿವಾದದ ವಿಚಾರ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಬಾಬರ್ನ ಒಬ್ಬ ಸೇನಾ ನಾಯಕನಾಗಿದ್ದಂತಹ ಮೀರ್ ಭಾಕಿ ಬರ್ತಾನೆ ಓಕೆ ಈತ ಇಲ್ಲಿ ಮುಸ್ಲಿಮರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಈ ಒಂದು ಒಂದು ಗುಮ್ಮಟವನ್ನ ಆತ ಅಲ್ಲಿರುವ ದೇವಸ್ಥಾನವನ್ನ ತೆಗೆದಾಕಿ ಗುಮ್ಮಟವನ್ನ ನಿರ್ಮಾಣ ಮಾಡ್ದ ಸೊ ಬಾಬ್ರಿ ಮಸೀದಿ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ಏರ್ತು ಸೊ ಎರಡು ಸಾವಿರದ ಮೂರರಿಂದ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಬಂತು ಇಂತ ಮುಂಚೆ ನಡೆದಿದೆ ಆದರೆ ಅಲಹಾಬಾದ್ ಕೋರ್ಟ್ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದು ಅಲಹಾಬಾದ್ ಹೈಕೋರ್ಟ್ ಇದನ್ನ ಸೀರಿಯಸ್ ಈ ಕೇಸ್ನ ರಿಜಿಸ್ಟರ್ ಮಾಡಿದ್ದು ಎರಡು ಸಾವಿರದ ಮೂರರಲ್ಲಿ ಅದರ ಸುದೀರ್ಘ ಹೋರಾಟ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೆ ತೀರ್ಪನ್ನು ಕೊಡಲಾಯಿತು ಓಕೆ ತೀರ್ಪು ಪ್ರಕಟ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಈ ಪೂರ್ಣ ಪ್ರದೇಶದ ಮೇಲಿನ ಹಕ್ಕನ್ನು ಹಿಂದೂಗಳಿಗೆ ಕೊಡಲಾಯಿತು ಅಲ್ಲಿಂದ ದೂರ ಐದು ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರದೇಶವನ್ನು ನನಗೆ ಮಸೀದಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲಿ ಮಾಡಲಾಯಿತು ಇದೆಲ್ಲ ವಿಚಾರ ಬಾಬರ್ನ ವಿಚಾರದಲ್ಲಿ ಇರ್ತಕ್ಕಂಥ ಕೆಲವು ವಿಶೇಷತೆಗಳು ಎಷ್ಟು ಅದ್ಭುತವಾಗಿ ನೀವು ಕಲಿತರೆ ಕೆ ಎ ಎಸ್ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸ್ತೀರಾ ಅಂತ ಇಷ್ಟು ಸುದೀರ್ಘವಾದಂತ ಉತ್ತರಗಳು ಪ್ರಶ್ನೆಗಳು ವಿಚಾರಗಳು ಬಾಬರ್ ಬಗ್ಗೆ ನಿಮಗೆ ತುಂಬಾ ಲೈಕ್ ಆಯ್ತು ಲೈಕ್ ಹಾಕಿ ಇನ್ನೂ ಹೆಚ್ಚಿನ ವಿಚಾರಗಳು ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹಾಗಾದ್ರೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ಆ ಮತ್ತೆ ನಿಮಗೆ ಮಧ್ಯಕಾಲೀನ ಇತಿಹಾಸದ ಎಲ್ಲ ವಿಡಿಯೋಗಳು ಈ ಕೆಳಗಡೆ ಲಿಂಕ್ ಇದೆ ದಯವಿಟ್ಟು ಅದನ್ನು ನೋಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ತಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಬಾಯ್